ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಹೆಡ್ಲೈನ್ಸ್: ಮೇಲುಕೋಟೆಯಲ್ಲಿ ಸಂಭ್ರಮದ ತಿರುನಕ್ಷತ್ರ ಮಹೋತ್ಸವ, ನಾಗದೋಷ ಪರಿಹಾರಕ್ಕೆ ಮಹಾಭಿಷೇಕ, ಭವ್ಯ ಮೆರವಣಿಗೆಯಲ್ಲಿ ಪವಿತ್ರ ತೀರ್ಥ ರವಾನೆ. ಮೈತ್ರಿ ಸರ್ಕಾರದ ಬಗ್ಗೆ ಚೆಲುವರಾಯಸ್ವಾಮಿ ಆಕ್ರೋಶ, ಸಿದ್ದರಾಮಯ್ಯ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ, ಮಂಡ್ಯ ಮನ್ಮೂಲ್ಗೆ ಚುನಾವಣೆ ನಡೆಸಲು ತಾಕೀತು. ಮಂಡ್ಯದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಶಂಕರಾಚಾರ್ಯರ ತತ್ವ ಅಳವಡಿಕೆಗೆ ಕರೆ. ದೇಶವಳ್ಳಿ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ, ಸಾವಿನ ಸುತ್ತ ಅನುಮಾನದ ಹುತ್ತ, ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ, ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಘಟನೆ, ಭಯಭೀತರಾದ ಗ್ರಾಮಸ್ಥರು. ಭಾರತದ ಪ್ರಮುಖ ಶ್ರೀ ವೈಷ್ಣವ ಕ್ಷೇತ್ರವಾದ ಮೇಲುಕೋಟೆ ಶ್ರೀ ಚೆಲುವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಭಗವದ್ ರಾಮಾನುಜಾಚಾರ್ಯರ 1002ನೇ ತಿರುನಕ್ಷತ್ರ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ತಿರುನಕ್ಷತ್ರ ಮಹೋತ್ಸವ ನಿಮಿತ್ತ ಗುರುವಾರ ಬೆಳಿಗ್ಗೆ 8 ಗಂಟೆಗೆ ಪೇಶುಂ ರಾಮಾನುಜರಿಗೆ ಸಮರ ಭೂಪಾಲ ವಾಹನೋತ್ಸವ ನೆರವೇರಿಸಿ ಚತುರ್ಮುಖ ಗಂಡುಬೇರುಂಡ ಗೋಪುರದ ಬಾಗಿಲಿನಲ್ಲಿ ಇಎಲ್ ಶಾತುಮೊರೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಭಗವದ್ ರಾಮಾನುಜರಿಗೆ ಲೋಕಕಲ್ಯಾಣ ಮತ್ತು ಭಕ್ತರ ನಾಗದೋಷ ಪರಿಹಾರಾರ್ಥ ವಿಶೇಷ ಸಂಕಲ್ಪ ಮಾಡಿ ಮಹಾಭಿಷೇಕಕ್ಕೆ ಚಾಲನೆ ನೀಡಲಾಯಿತು. ವೇದಘೋಷ, ಮಂಗಳವಾದ್ಯ ವೈವಿಧ್ಯತೆಯೊಂದಿಗೆ ರಾಮಾನುಜಾಚಾರ್ಯರಿಗೆ ದ್ವಾದಶಾರಾಧನೆಯೊಂದಿಗೆ ಅಭಿಷೇಕ ನೆರವೇರಿಸಲಾಯಿತು. ರಾಮಾನುಜರ ಸನ್ನಿಧಿಯ ಅರ್ಚಕ ವಿದ್ವಾನ್ ಬಿವಿ ಆನಂದಾಳ್ವಾರ್ ನೇತೃತ್ವದಲ್ಲಿ ನಡೆದ ಮಹಾಭಿಷೇಕದ ವಿಧಿವಿಧಾನಗಳಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿದ್ದರು. ಜಯಂತ್ಯುತ್ಸವದ ಅಂಗವಾಗಿ ರಾಮಾನುಜರ ಸನ್ನಿಧಿಯ ಆವರಣವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಮೈತ್ರಿ ಸರ್ಕಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಮಾಜಿ ಶಾಸಕರಾದ ಎನ್ ಚೆಲುವರಾಯಸ್ವಾಮಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲಿ ಎನ್ನುವ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚೆಲುವರಾಯಸ್ವಾಮಿ, ಸಿದ್ದರಾಮಯ್ಯ ಸಿಎಂ ಆಗಲಿ ಎಂದು ಹಲವು ಮುಖಂಡರು ಹಾಗೂ ಶಾಸಕರು ಬಯಸಿದ್ದಾರೆ. ಆದರೆ ನಾಳೆಯೇ ಕುಮಾರಸ್ವಾಮಿ ಅವರನ್ನು ಬದಲಾಯಿಸಿ ಸಿದ್ದರಾಮಯ್ಯ ಸಿಎಂ ಆಗಲಿ ಎಂದು ಯಾರೂ ಹೇಳಿಲ್ಲ ಎಂದು ತಿಳಿಸಿದರು. ಈಗ ಚುನಾವಣೆ ಟೈಮ್ವರೆಗೂ ಚುನಾವಣೆ ಮೈತ್ರಿ ಬಗ್ಗೆ ಹಲವಾರು ಕಡೆ ರಾಜ್ಯದಲ್ಲಿ ಪ್ರಮುಖ ಸುದ್ದಿ ಆಗಿದೆ. ಅದು ಜೊತೆಗೆ ಮಂಡ್ಯ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಚುನಾವಣೆಗಿಂತ ಮಂಡ್ಯದನ್ನು ಅತಿ ಹೆಚ್ಚು ಚರ್ಚೆ ಆದಂಥದ್ದು. ಮೊನ್ನೆಯಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಯಸ್ತಾರೆ ಅಂತ. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಂಥ ಶಾಸಕರಾಗಲಿ ಮುಖಂಡರಾಗಲಿ ನಾಳೆ ಬೆಳಗ್ಗೆ ಕುಮಾರಸ್ವಾಮಿನ ಬದಲಾವಣೆ ಮಾಡಿ ಆಗಿ ಅಂತ ಯಾರು ಹೇಳಿಲ್ಲ. ನಮಗೆ ಒಬ್ಬ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕ ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರ ಸಮಸ್ಯೆಗಳೇ ಸ್ಪಂದಿಸೋ ಅಂಥ ಒಬ್ಬ ನಾಯಕ ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಜನತಾ ದಳದ ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಬೇರೆಯವ್ರು ಮಾತಾಡಿದ್ದಾರೆ, ನಿನ್ನೆ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಬಿಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸೂಚನೆ ಕೊಡ್ತಾರೆ, 37 ಸೀಟ್ ತಗೊಂಡು ಮುಖ್ಯಮಂತ್ರಿಗಳಾಗಿ 80 ಸೀಟ್ ತಗೊಂಡಿರೋರಿಗೆ ಸೂಚನೆ ಕೊಟ್ಟವ್ರು. ನೆನೆ ಹಿಂಗೆ ನಡ್ಕೋಬೇಕು ನೀವು, ಎಚ್ಚರಿಕೆ ಹುಷಾರು ಅಂತ ಅದರ ಅರ್ಥ. ಏನು ಬೇಕಾದ್ರೂ ನಾವು ಕಲ್ಪನೆ ಮಾಡ್ಕೋಬೋದು. ಅದರಿಂದ ಅವ್ರ ನಡವಳಿಕೆ ಮಾತ್ರ ಯಾವುದು ಬದಲಾವಣೆ ಮಾಡ್ಕೊಳ್ಳಲ್ಲ. ಯಾರೇ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಈ ಥರದ ನಡವಳಿಕೆಯನ್ನು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ರಾಜ್ಯದ ಎಲ್ಲ ಕಡೆ ಮನ್ಮೂಲ್ ಚುನಾವಣೆ ನಡೆಯುತ್ತಿದೆ, ಆದರೆ ಸರ್ಕಾರ ಚುನಾವಣೆ ನಡೆಸಬಾರದೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಸಹಕಾರಿ ಸಂಘದ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು, ಅವರಿಗೆ ಗೌರವವಿದ್ದರೆ ಮನ್ಮೂಲ್ ಚುನಾವಣೆ ನಡೆಸಲಿ, ಮಂಡ್ಯ ಮನ್ಮೂಲ್ ಬೇರೆ ಕಡೆಗಿಂತ ಉತ್ತಮವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎನ್ ಚೆಲುವರಾಯಸ್ವಾಮಿ ಹಾಜರಿದ್ದರು. ಇವತ್ತು ಮಂಡ್ಯದಲ್ಲಿ ಮನ್ಮೂಲ್ ಚುನಾವಣೆ ನಡೀಬೇಕಾಗಿತ್ತು. ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಿಲ್ಕ್ ಯೂನಿಯನ್ ಚುನಾವಣೆ ನಡೀತಾ ಇದೆ. ಮಂಡ್ಯದಲ್ಲಿ 30 ಚುನಾವಣೆ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಚುನಾವಣಾ ಒಂದು ಅಧಿಕಾರಿಗೆ ಸೂಚನೆ ಕೊಟ್ಟಿದ್ರು. 2 ಈ ಸರ್ಕಾರ ನಡೆಸ್ತಕ್ಕಂಥವ್ರು ಚುನಾವಣೆನ ನಡೆಸಬಾರ್ದು ಅಂತೇಳಿ
ಅಧಿಕಾರಿಗಳಿಗೆ ಅದೆಂತ ಅಧಿಕಾರಿಗಳು ನನಗೆ ಗೊತ್ತಿಲ್ಲ ಅವರು ಅವರು ಸರ್ಕಾರದ ಗುಲಾಮರಾಗಿರ್ತಾರೋ ಅಥವಾ ಸಂವಿಧಾನದ ಗುಲಾಮರಾಗಿರ್ತಾರೋ ಈ ರಾಜ್ಯದ ಜನರ ಗುಲಾಮರಾಗಿರ್ತಾರೋ ಗೊತ್ತಿಲ್ಲ ಯಾರೇ ಒಬ್ಬ ಅಧಿಕಾರಿ ಸಂವಿಧಾನದ ಅಡಿನಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಮೇಲೆ ಕೆಲಸ ಮಾಡಬೇಕೇ ವಿನ ಸರ್ಕಾರ ತೆಗೆದ್ರೆ ಅವನ್ನ ಟ್ರಾನ್ಸ್‌ಫರ್ ಮಾಡಬಹುದು ಅದಕ್ಕಿಂತ ಹೆಚ್ಚು ಏನು ಮಾಡಕಾಗಲ್ಲ ಕಾನೂನಲ್ಲಿ ಅವನು ತಪ್ಪು ಮಾಡದೇ ಇದ್ದರೆ ಈ ತರದ ವೈಲೇಟ್ ಅಥವಾ ಮಾತನ್ನ ತಿರಸ್ಕರಿಸ್ತ ಅಂತ ಹೇಳಿ ವರ್ಗಾವಣೆ ಮಾಡಬಹುದು ಅವನು ಕಾನೂನು ಬಾಹಿರವಾದಂತ ಮಾಡಿದ್ರೆ ಸಸ್ಪೆಂಡೋ ಇನ್ನೊಂದೋ ಇನ್ನೊಂದು ಆಗ್ತಾರೆ ನಾಚಿಕೆ ಆಗಬೇಕು ಈ ಕೋಆಪರೇಟಿವ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ದರೆ ಚುನಾವಣೆನ ಇಡೀ ರಾಜ್ಯದಲ್ಲಿ ನಡೆಸ್ತಾರೆ ಮಂಡ್ಯ ಚುನಾವಣೆನ ತಡೆ ಹಿಡಿದು ಅದಕ್ಕೆ ಸರ್ಕಾರ ಸರ್ಕಾರ ಯಾರು ನಡೆಸ್ತಾವ್ರೋ ಅವ್ರ ಕಾರಣ ಅವರಿಲ್ದಲೇ ಕೋಆಪರೇಟಿವ್ ಇಲಾಖೆಗಳು ಈ ಥರ ನಡ್ಕೊಳ್ಳಿಕ್ಕೆ ಸಾಧ್ಯನಾ ನನಗಂತೂ ಈ ಜಿಲ್ಲೆ ಜನ ನೋಡ್ತಾವ್ರೆ ಮತ್ತು ಈ ಜಿಲ್ಲೆ ಜನದ ಊಟ ಕಿತ್ಕೊಳ್ಳೋಕ್ಕಾಗಲ್ಲ ಮನ್ಮೂಲ ಚುನಾವಣೆ ನಿಲ್ಲಿಸ್ಬಿಟ್ರೆ ಅಥವಾ ಅಡ್ಮಿನಿಸ್ಟ್ರೇಟರ್ ಹಾಕಿದ್ರೆ ಈ ಜಿಲ್ಲೆ ಜನ ಎಲ್ಲ ಉಪವಾಸ ಇರಲ್ಲ ಇದಕ್ಕೆ ಈ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಯೂನಿಯನ್ಗಳಿಗಿಂತ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಈ ಮಂಡ್ಯ ಮನ್ಮೂಲ್ ಇದೆ ಇಂಥದ್ದನ್ನು ಭಾಳ ದಿವಸದ ನಂತರ ಚುನಾವಣೆನೇ ಮಾಡಿದಲೆ ಅವ್ರಿಗೆ ಯಾವುದೋ ಒಂದು ಎರಡು ವರ್ಷದ ಸೊಬು ಹುಡಿಕೊಂಡು ನೋಟಿಸ್ ಕೊಟ್ಕೊಂಡು ಅವ್ರನ್ನ ಅಮಾನತ್ನಲ್ಲಿಟ್ಟು ಅಡ್ಮಿನಿಸ್ಟ್ರೇಟರ್ ಹಾಕಿ ಏನೋ ಅದರಲ್ಲಿ ಮಾಡಬಾರ್ದು ಅಲ್ಲೇನಪ್ಪ ಅಂದರೆ ಕಾಂಗ್ರೆಸ್ಸಿನ ಡೈರೆಕ್ಟ್ರ್ಗಳು ಹೆಚ್ಚಿದ್ದಾರೆ ಅನ್ನೋದು ಒಂದೇ ಕಾರಣ ಅವ್ರಿಗೆ ಮನ್ಮೂಲ್ನಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಕದ್ಲೂರು ರಾಮಕೃಷ್ಣ ಅಧ್ಯಕ್ಷ ಆಗಿದ್ದಾನೆ ಡೈರೆಕ್ಟ್ರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ತಾರಂತೆ ಮಂಡ್ಯ ಜಿಲ್ಲೆ ಜನಕ್ಕೆ ಬುದ್ಧಿ ಕಲಿಸೋಕ್ಕೆ ಇವ್ರ ಕೈಲಿ ಆಗಲ್ಲ ಅವರೇ ಕಲ್ತಿದ್ದಾರೆ ಇನ್ನೇನಂತ ಕನ್ನಡದಲ್ಲಿ ನಾನು ಹೇಳೋಕ್ಕಾಗತ್ತಾ ನೀನೇ ಅರ್ಥ ಮಾಡ್ಕೋಬೇಕು ಚುನಾವಣೆನ ನಡಿಬೇಕಾ ಚುನಾವಣೆನ ನಿಲ್ಲಿಸಿ ಅವರಿಗೆ ಯಾವುದೋ ಇವ್ರ ಮೇಲೆ ಏನಾದರೂ ಬೋರ್ಡ್ ಮೇಲೆ ಅಪರಾಧ ಇದ್ದರೆ ನಿಗದಿತ ಅಪರಾಧ ಇದ್ದರೆ ಒಂದು ವರ್ಷ ಎರಡು ವರ್ಷದಿಂದನೇ ಇವರೇ ಒಂದು ವರ್ಷದಿಂದನೂ ಅಧಿಕಾರದಲ್ಲಿದ್ದಾರೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೋದಾಯಿತು ಅಂದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗೋಕೆ ಸಾಧ್ಯವೇ ಇಲ್ಲ ಇದೆಲ್ಲ ನೋಡಿದ್ರೆ ಒಟ್ಟಾಗೋ ಪ್ರಶ್ನೆ ರಾಜ್ಯದಲ್ಲೇ ಇಲ್ಲ ಇಲ್ಲಲ್ಲ ಈ ರಾಜ್ಯದಲ್ಲೇ ಇಲ್ಲ ಒಟ್ಟಾಗಿದ್ದಾರೆ ರಾಷ್ಟ್ರೀಯ ನಾಯಕರಿಗೋಸ್ಕರ ಒಟ್ಟಾಗಿದ್ದಾರೆ ಅವ್ರ ನಡವಳಿಕೆನಲ್ಲಿ ಒಟ್ಟಾಗಿ ಒಂದು ವರ್ಷದಲ್ಲಿ ವಿಶ್ವಾಸ ತಗೊಂಡಿದ್ರೆ ಎಲ್ಲರೂ ಇಷ್ಟೊತ್ತಿಗೆ ವಿಶ್ವಾಸದಲ್ಲಿರೋರು. ಜಿಲ್ಲಾ ವಿಕೋಪ ನಿರ್ವಹಣಾ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳ ಸಹಯೋಗದಲ್ಲಿ ಜಿಲ್ಲಾ ವಿಕೋಪ ನಿರ್ವಹಣಾ ಯೋಜನೆ ಹಾಗೂ ಪರಿಷ್ಕರಣೆ ಹಾಗೂ ವಿಕೋಪ ಮಿತಗೊಳಿಸುವಿಕೆ ಪೂರ್ವ ಸಿದ್ಧತಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ನಡೆಯಿತು. ಅಪರ ಜಿಲ್ಲಾಧಿಕಾರಿಗಳಾದ ಸದಾಶಿವ ಪ್ರಭರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿಪತ್ತುಗಳನ್ನು ತಡೆಯುವುದು ಹೇಗೆ ಮತ್ತು ಅದನ್ನು ಎದುರಿಸುವುದು ಹೇಗೆ ಎನ್ನುವ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ತರಬೇತಿ ನೀಡಲಾಗುತ್ತಿದೆ. ವಿಪತ್ತು ಸಂಭವಿಸಿದಾಗ ಯಾವ ರೀತಿ ಸನ್ನದ್ಧರಾಗಬೇಕು ಎನ್ನುವುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ತರಬೇತಿ ಕಾರ್ಯಕ್ರಮ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಈ ಫೋಕಸ್ ಇರುವಂಥದ್ದು ಈ ವಿಪತ್ತುಗಳನ್ನು ತಡೆಗಟ್ಟುವಂಥದ್ದು ಮಿಟಿಗೇಷನ್ ತಡೆಗಟ್ಟುವಂಥದ್ದು ವಿಪತ್ತುಗಳು ಬಂದಾಗ ಅದನ್ನು ಮಿಟಿಗೇಷನ್ ಅದನ್ನು ಹೇಗೆ ಎದುರಿಸಬೇಕು ಅನ್ನೋ ಬಗ್ಗೆ ವಿಸ್ತೃತವಾದ ಕಾರ್ಯಯೋಜನೆಗಳನ್ನು ಆಮೇಲೆ ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಆಡಳಿತ ತರಬೇತಿ ಸಂಸ್ಥೆ ಹಮ್ಮಿಕೊಳ್ತಾ ಇದೆ. ಸೊ ಎಲ್ಲ ಜಿಲ್ಲೆಗಳಲ್ಲಿ ಈ ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಅಧಿಕಾರಿಗಳಿಗೆ ಹಾಕೋದ್ರ ಮುಖಾಂತರ ವಿಪತ್ತು ನಿರ್ವಹಣೆಯಲ್ಲಿ ಯಾವ ರೀತಿ ನಾವು ಸನ್ನದ್ಧರಾಗಿರಬೇಕು, ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು, ವಿಪತ್ತು ನಿರ್ವಹಣೆ ಮಾಡೋದ್ರ ಮುಖಾಂತರ ಅಂದರೆ ವಿಪತ್ತುಗಳು ಸಂಭವಿಸಿದಾಗ ಅವುಗಳ ಪರಿಣಾಮಕಾರಿ ನಿರ್ವಹಣೆ ಮುಖಾಂತರ ಸಾರ್ವಜನಿಕರಿಗೆ ಅಂದರೆ ಈ ವಿಪತ್ತು ನಿರ್ವಹಣೆ ಅನ್ನೋದ ಒಂದು ಶಬ್ದ ಏನಿದೆ ಅದರ ನಿಜವಾದ ನೈಜ ಅರ್ಥದಲ್ಲಿ ಸಾರ್ವಜನಿಕರಿಗೆ ಪ್ರಯೋಜನ ಆಗಬೇಕು, ಆಡಳಿತ ಜನರಿಗೆ ಸ್ಪಂದಿಸಿ ವಿಪತ್ತು ನಿರ್ವಹಣೆಯಿಂದ ಅವರಿಗಾಗುವಂಥ ಅನಾನುಕೂಲಗಳನ್ನು ಕಮ್ಮಿ ಮಾಡುವುದರಲ್ಲಿ ಯಾವ ರೀತಿ ನಾವು ಕಾರ್ಯೋನ್ಮುಖರಾಗಬೇಕು ಅನ್ನೋ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ ಆಡಳಿತದ ಸಿಬ್ಬಂದಿ ಹೇಗೆ ತೊಡಗಿಸಿಕೊಳ್ಳಬೇಕು, ಜೊತೆಗೆ ದೊಡ್ಡ ವಿಕೋಪಗಳಿಂದ ಜನಜೀವನದ ಮೇಲೆ ಉಂಟಾಗುವ ಪರಿಣಾಮವನ್ನು ಕಡಿಮೆ ಮಾಡುವ ಬಗ್ಗೆ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ವಿವಿಧ ಇಲಾಖೆಗಳ ವಿವಿಧ ಜವಾಬ್ದಾರಿ ಇರುವ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ನಾವು ವಿಪತ್ತು ನಿರ್ವಹಣೆಯಲ್ಲಿ ಆಡಳಿತದಲ್ಲಿರುವ ಅಧಿಕಾರಿಗಳು ಯಾವ ರೀತಿ ಅದನ್ನು ನಾವು ಒಳಗೊಳ್ಳಬೇಕು, ಯಾವ ರೀತಿ ನಿರ್ವಹಿಸಬೇಕು. ಸಮಾರಂಭದಲ್ಲಿ ಮೈಸೂರಿನ ವಿಕೋಪ ನಿರ್ವಹಣಾ ಕೇಂದ್ರದ ಅಲೆಕ್ ಲೋಬೋ, ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ಸಿದ್ದರಾಜು ಉಪಸ್ಥಿತರಿದ್ದರು. ಮಂಡ್ಯದ ನೆಹರು ನಗರದಲ್ಲಿರುವ ಶ್ರೀ ಶಂಕರ ಸೇವಾ ಪ್ರತಿಷ್ಠಾನ, ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ವಿಪ್ರ ಬಳಗದ ಸಹಯೋಗದಲ್ಲಿ ಶ್ರೀ ಶಂಕರಾಚಾರ್ಯ ಹಾಗೂ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಕಾರ್ಯಕ್ರಮ ಪ್ರತಿಷ್ಠಾನದ ಆವರಣದಲ್ಲಿ ನಡೆಯಿತು. ಶಂಕರಾಚಾರ್ಯರ ಜಯಂತಿ ಉತ್ಸವದ ಅಂಗವಾಗಿ
श्री शंकराचार्यरू रामानुजाचार्यर भावचित्रगळन्नु नगरद प्रमुख बीदिगळल्लि मंगळवाद्य वेदघोष मत्तु भक्ति संगीतदोंदिगे मेरवणिगे नडेसलायितु। ನಂತರ ನೆಹರು ನಗರದ ಶಂಕರ ಸೇವಾ ಪ್ರತಿಷ್ಠಾನದ ಆವರಣದಲ್ಲಿ ನಡೆದ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ಚಿನ್ಮಯ ಮಿಷನ್ನಿನ ಸ್ವಾಮಿ ಆದಿತ್ಯನಂದರವರನ್ನ ಬಳಗದ ಪದಾಧಿಕಾರಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು। ತರುವಾಯ ಸ್ವಾಮಿ ಆದಿತ್ಯನಂದರವರು ರತ್ನಗಣಪತಿ ಶಾರದಾಂಬೆ ಹಾಗೂ ಚಂದ್ರಮೌಳೀಶ್ವರ ದೇವರಿಗೆ ಪೂಜೆ ಸಲ್ಲಿಸಿದರು। ನಂತರ ಶ್ರೀ ಶಂಕರ ತತ್ವ ಕುರಿತು ಪ್ರವಚನ ನೀಡಿದ ಆದಿತ್ಯನಂದರು ಶಂಕರ ಜಯಂತಿಯನ್ನ ಕೇವಲ ಶಂಕರಾಚಾರ್ಯರ ಭಾವಚಿತ್ರ ಇಟ್ಟುಕೊಂಡು ಪೂಜೆ ಮಾಡಿದರೆ ಸಾಲದು, ಅವರ ತತ್ವಗಳನ್ನು ಅನುಸರಿಸಬೇಕೆಂದು ತಿಳಿಸಿದರು। ಈಗ ನಾನು ಹೇಳಿದ ಮೊದಲನೆಯ ಶ್ಲೋಕ ಯೈದಿಮೇ ಗುರುವಿಕ್ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಾಃ ತಾ ನಿತ್ಯಂ ಪ್ರಣಪೋಸ್ತಿ। ಈ ಸಂದರ್ಭದಲ್ಲಿ ಬೆಳ್ಳೂರು ಶಿವರಾಮ್, ಸುರೇಶ್, ಮಂಡ್ಯ ಆನಂದ್, ಬಾಬು ವಿಶ್ವನಾಥ್, ನರಸಿಂಹಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು। ಪಾಂಡವಪುರ ಪಟ್ಟಣದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬಿಸಿಲ ಬೇಗೆಗೆ ತಂಪೆರದ ವಾತಾವರಣ ಸೃಷ್ಟಿಯಾದರೆ ಮತ್ತೊಂದೆಡೆ ಪಟ್ಟಣದ ವಿವಿಧ ಭಾಗಗಳಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಅವಘಡಗಳು ಸಂಭವಿಸಿ ಆಸ್ತಿಪಾಸ್ತಿಗೆ ಹಾನಿ ಉಂಟಾಗಿದೆ। ಪಾಂಡವಪುರ ಪಟ್ಟಣದಲ್ಲಿ ವರುಣರಾಯ ನಿರಂತರವಾಗಿ ಸುರಿದ ಪರಿಣಾಮ ಬಿಸಿಲ ಬೇಗೆಯಲ್ಲಿ ಬಸವಳೆದಿದ್ದ ಜನತೆ ತಣ್ಣನೆಯ ಅನುಭವ ಪಡೆದುಕೊಂಡರು। ಭಾರೀ ಬಿರುಗಾಳಿ ಸಹಿತ ಮಳೆಗೆ ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗುರುಳಿ ಅಪಾರ ಪ್ರಮಾಣದಲ್ಲಿ ಆಸ್ತಿಪಾಸ್ತಿಗೆ ನಷ್ಟ ಉಂಟಾಗಿದೆ। ಎಷ್ಟು ಗಂಟೆಗೆ ಮಳೆ ಬಂತು ಸರ್? ಸುಮಾರು ಒಂದು 5 ಗಂಟೆ ಹತ್ತಿರ ಇರ್ಬೋದು। 5 ಗಂಟೆಯಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಆಗಿದೆ, ಆದರೂ ಸಾಲದು ಇನ್ನೂ ಬರಬೇಕು। ಹುಡುಗರು ಮುಂಚೆಯಿಂದ ಸ್ವಲ್ಪ ಮಳೆ ಬರುತ್ತೆ, ಹಾಗಾಗಿ ತಂಪು ಏರಿಯಾದಿಂದ ಸ್ವಲ್ಪ ಅನುಕೂಲ ಆಗಿದೆ। ನಿಮಗೆ ಏನು ಅನಿಸ್ತದೆ ಸರ್? ಈಗ ಸ್ವಲ್ಪ ರೈತರು ಪರವಾಗಿಲ್ಲ, ಎಷ್ಟೋ ಅನುಕೂಲ ಆಯಿತು ಅಂತೇಳಿ ಸಂತೋಷ ಆಗಿದೆ। ಆದರೂ ಇನ್ನೂ ಒಂದು 2-3 ಅಥವಾ ಮಳೆ ಆಗುತ್ತೆ, ಈಗ ಸ್ವಲ್ಪ ತುಂಬ ಅನುಕೂಲ ಆಗ್ತದೆ ಅಂತೇಳಿ। ನಿಮಗೆ ಮಳೆಯಿಂದ ಖುಷಿಯಾಗಿದೆಯಾ? ನಮ್ಮೂರಿಗೆ ತುಂಬ ಖುಷಿಯಾಗಿದೆ, ದೇವ್ರ ಕೃಪೆಯಿಂದ ಮಳೆ ಆದರೆ ಯಾರು ಖುಷಿಯಾಗಲ್ಲ ಹೇಳಿ, ಎಲ್ಲ ತುಂಬ ತಂಪಾಗಿದೆ, ಹಾಗಾಗಿ ಸಂತೋಷ। ಪಟ್ಟಣದ ಪೆನ್ಷನ್ ಲೈನ್ ಬೀದಿಯ ನಾಗರಾಜು ಹಾಗೂ ಕದಲೇಶ್ ಎಂಬುವರ ಮನೆ ಮೇಲೆ ತೆಂಗಿನ ಮರಗಳು ಬಿದ್ದು ಮನೆ ಜಖಂಗೊಂಡಿದೆ। ಹಾಗೆಯೇ ಚಿನಕುರಳಿ ಹಾಗೂ ಹಿರೇಮರಳ್ಳಿ ಗ್ರಾಮದಲ್ಲೂ ಸಹ ತೆಂಗಿನ ಮರಗಳು, ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ।
ಮತ್ತೊಂದೆಡೆ ಪಟ್ಟಣದ ಹಾರೋಳ್ಳಿ ಗ್ರಾಮದಲ್ಲೂ ಸಹ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲ್ಛಾವಣಿ ಆರಿ ಹೋಗಿದ್ದು ರೈತರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಗಾಳಿ ಬಂದರೆ ಗಾಳಿ ಮಳೆ ಬಂದೆ ಯಥಾರ್ಥ ನಿನ್ನೆ ಸಂಜೆ 7 ಗಂಟೆಲ್ಲ ಆಸ್ತಿ ಪಾಸ್ತಿ ಏನಾದ್ರು ನಾಶ ಆಗೈತಾ? ಎಲ್ಲ ಇದು ಇದಾಗದ. ಮರ ಎಲ್ಲ ಇದಾಗದ. ಇದು ಸೀಟ್ ಎಲ್ಲ ಎತ್ತಾಕ್ಬಿಟ್ಟದ. ಸೀಟ್ ಪೂರ್ತಿ ಎತ್ತಾಕ್ಬಿಟ್ಟವ್ರೆ. ಘಟನಾ ಸ್ಥಳಕ್ಕೆ ಪುರಸಭಾ ಮುಖ್ಯಾಧಿಕಾರಿ ಮಂಜುನಾಥ್ ಹಾಗೂ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾಲಬಾಧೆಯಿಂದ ರೈತನೋರ್ವ ವಿಷದ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕಿರುಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯ ದೇಶವಳ್ಳಿ ಗ್ರಾಮದಲ್ಲಿ ಜರುಗಿದೆ. 25 ವರ್ಷ ವಯಸ್ಸಿನ ನಾಗೇಂದ್ರ ಎಂಬ ಯುವಕ ಮಂಗಳವಾರ ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಮನೆಯ ತನ್ನ ಕೊಠಡಿಯಲ್ಲಿ ಮಲಗಿದ್ದಾಗಲೇ ಕಳೆನಾಶಕ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಸ್ವಸ್ಥನಾಗಿ ಒದ್ದಾಡುತ್ತಿದ್ದ ಈತನ ಸ್ಥಿತಿಯನ್ನು ಕಂಡು ಆತಂಕಗೊಂಡ ತಾಯಿ ಪ್ರೇಮ ಗ್ರಾಮಸ್ಥರ ನೆರವಿನಿಂದ ಮಂಡ್ಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದರೂ ಸಹ ಆರೋಗ್ಯ ಸ್ಥಿತಿ ಸುಧಾರಿಸದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಮೃತಪಟ್ಟನೆಂದು ವರದಿಯಾಗಿದೆ. ಎದ್ದು ಅವರು ದನಕರ ಕಟ್ಟಕ್ಕೆ ಯೂಸ್ ಮಾಡ್ತಿದ್ರು. ಇವನು ವಾಮಿಂಟ್ ಮಾಡೋಕೆ ಇದು ಮಾಡಿದಾಗ ಅವ್ರ ತಾಯಿ ಏನಪ್ಪ ಈಗ ಯಾತಕಪ್ಪ ಹಿಂಗೆ ಏನಪ್ಪ ಆಯಿತು ಅಂತ ಬಂದು ಬಾಯಿ ಬಡ್ಕೊಂಡ್ರು. ಆಗ ನಾವೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಬಂದು ನೋಡಿದ್ರಲ್ಲಿ ನಾನು ಹಿಂಗೆ ತರಕಾರಿ ಮಾಡಿ ನಾನು ಸಾಲ ಉಟ್ಕೊಂಡಿನಿ, ನಾನು ಇಡಬಾರ್ದು, ನಿಮಗೆ ತೊಂದರೆ ಕೊಟ್ಟು ಅಂದ್ಬಿಟ್ಟು ನಾನು ಮಾತ್ರ ನುಕ್ಕಂದಿನಿ ಅಂತ ಹೇಳಿದ್ದೆ ಅಷ್ಟೇ ಸರ್. ನಾವು ಬೆಳಗ್ಗೆ 5:30 ನಾವು ಮಂಡ್ಯ ಕರ್ಕೊಂಡೋಗಿ ಅಲ್ಲಿ ಸೇರಿಸಿ ಅಲ್ಲಿ ಇಲ್ಲಿ ಎತ್ತಿನ ಚಿಕಿತ್ಸೆ ಇದಾಗೋದಿಲ್ಲ ಅಂದ್ಬಿಟ್ಟು ಮೈಸೂರಿಗೆ ಕರ್ಕೊಂಡೋದ್ರು. ಸೇರಿಸ್ತೋ ಈ ಪರಿಸ್ಥಿತಿ ಆಗಿದೆ ಸರ್. ಮೃತ ನಾಗೇಂದ್ರ ಅಪೆಂಡಿಸಿಟಿಸ್ ಕಾಯಿಲೆಯಿಂದ ಬಳಲುತ್ತಿದ್ದು ಇದರಿಂದ ಆಗಾಗ್ಗೆ ಬರುತ್ತಿದ್ದ ಹೊಟ್ಟೆ ನೋವಿನಿಂದ ಜಿಗುಪ್ಸೆಗೊಂಡಿದ್ದ. ಇದೇ ಕಾರಣದಿಂದ ಕ್ರಿಮಿನಾಶಕ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ಹೇಳುತ್ತಿವೆ. ಆದರೆ ಮೃತನ ಸಂಬಂಧಿಕರು ಹೇಳುವ ಪ್ರಕಾರ ಬೆಳೆದ ತರಕಾರಿಗೆ ಸರಿಯಾದ ಬೆಲೆ ಸಿಗದೆ ನಷ್ಟ ಅನುಭವಿಸಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಎಂದು ತಿಳಿಸಿದ್ದಾರೆ. ಸುಮಾರು ಎಷ್ಟಿತ್ತು ಸಾಲ? ಸಾಲ ಒಂದು 4 ಲಕ್ಷ ಅದೇ ಅಂತ ಬ್ಯಾಂಕಲ್ಲಿ. ಇಲ್ಲಿ ಅವ್ರ ತಾಯಿ ಇಂತ ನೀನು ಆ ಕಬ್ಬು ನೆಡಪ್ಪ ಇದು ಯಾವ ಬೇಡ ಅಂತ ಅಂದ್ರೆ ಕೇಳ್ತಿರ್ಲಿಲ್ಲ. ತರಕಾರಿ ಬೆಳೆಯೋದು ಸಂಘ ಹೆಂಗಸರು ಸಂಘಗಳಲ್ಲಿ ದುಡ್ಡು ಎತ್ಕೊಂಡವ್ರೆ, ಬ್ಯಾಂಕ್ಗಳಲ್ಲಿ ಒಡವೆ ಮಾಡ್ಕವ್ರೆ, ಪುನಃ ಯಾರ್ಯಾರ್ತಾವ ಕೈ ಸಾಲ ಮಾಡೋರೆ ಅನ್ನೋದು ಗೊತ್ತಿಲ್ಲ ಸರ್. ಅವೆಲ್ಲ ಇದು ಮಾಡ್ಕೊಂಡು ತಂದೆ ತೀರೋಗಿದ್ದಾರೆ. ಒಬ್ಬ ಅಣ್ಣ ಇದ್ದ, ಅಣ್ಣ ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಲ್ಲಿ ಈಗ ಒಂದು 5-6 ತಿಂಗಳ ಹಿಂದೆ ನಾವ್ ಏನ್ ಹೇಳಿದ್ರು ಇವ್ ತರಕಾರಿ ಮಾಡ್ತಾನಕ್ಕಪ್ಪ ನಮ್ಮ ಮನೆ ಹಾಳಾಗೋಯ್ತಾ ಇದೆ, ನೀನು ಬಾ ನೀನಾರು ಹೇಳು ಅಂತಂತ ಅವನು ಬಂದ. ಅಣ್ಣು ಹೇಳಿದ್ರು ತರಕಾರಿ ಮಾಡೋದ ಬಿಡ್ಲಿಲ್ಲ ಅವನು. ಒಂದು ಅಂದಾಜಿನ ಪ್ರಕಾರ ಸೊಸೈಟಿ, ಸ್ತ್ರೀಶಕ್ತಿ ಸಂಘಗಳು ಹಾಗೂ ಖಾಸಗಿ ಸಾಲ ಸೇರಿದಂತೆ ಸುಮಾರು 6 ಲಕ್ಷ ರೂಪಾಯಿವರೆಗೆ ದುಬಾರಿ ಬಡ್ಡಿಗೆ ಸಾಲ ಮಾಡಿಕೊಂಡಿದ್ದು ಸಾಲಗಾರರ ಕಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಕಿರುಗಾವಲು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಯೊಂದು ಬಾಲಕಿ ಮೇಲೆ ದಾಳಿ ನಡೆಸಿದ ಪರಿಣಾಮ ಬಾಲಕಿ ಗಂಭೀರ ರೀತಿಯಲ್ಲಿ ಗಾಯಗೊಂಡಿರುವ ಘಟನೆ ಜರುಗಿದೆ. ಬಾಲಕಿ ಜಮೀನು ಬಳಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ದಿಢೀರ್ ಆಕೆಯ ಮೇಲೆ ಎರಗಿರುವ ನಾಯಿ ಬಾಲಕಿಯನ್ನು ಕಚ್ಚಿ ಗಾಯಗೊಳಿಸಿದೆ. ಒಂದೆಡೆ ಕ್ರಷರ್ ಹಾಗೂ ನಾಯಿ ಹಾವಳಿಯಿಂದ ಭಯದಲ್ಲಿ ಬದುಕುತ್ತಿರುವ ಗ್ರಾಮಸ್ಥರು ಜಮೀನು ಬಳಿಗೆ ಹೋಗಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಲೆ
ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಳುವ ಸರ್ಕಾರಗಳು ರೈತರ ಕೀಲು ಮುರಿದು ಜೀವನ್ ಮರಣದ ನಡುವೆ ಹೋರಾಡುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಮಳವಳ್ಳಿ ತಾಲೂಕು ಪ್ರಾಂತ ಸಂಘಟನೆಯ ಅಧ್ಯಕ್ಷರಾದ ಭರತ್ರಾಜ್ ವಿಷಾದ ವ್ಯಕ್ತಪಡಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ರೈತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದಾಗಿದೆ. ಬೆಂಬಲ ಬೆಲೆ ಕನಸಿನ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ರೈತ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ. ದೇಶದಲ್ಲಿ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಹೋರಾಟ ಮಾಡುವ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಒಟ್ಟಾಗಿ ಶ್ರಮಿಸುವಂತೆ ತಿಳಿಸಿದರು. ಏನು ಕೃಷಿಯನ್ನ ಮಾಡಿ ನಾವೇನಾದ್ರು ಬದುಕುವ ಅಂತಕ್ಕಂತ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ನಾವು ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೃಷಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊನ್ನೆ ನಾನು ಇದರಲ್ಲಿ ಕುಂದೂರಿನಲ್ಲಿ ಒಂದು ಘಟನೆ ನಡೀತು. ಬಾಳೆ ಇದರೆಲ್ಲ ಮಳೆ ಗಾಳಿಗೆ ಬಾಳೆ ಎಲ್ಲ ಹೋಗಿತ್ತು, ಮತ್ತು ಅದೇ ರೀತಿ ವಿಳ್ಳೆದೆಲೆ ತೋಟ ಎಲ್ಲ ಹಾಳಾಗಿತ್ತು. ಆ ಸಂದರ್ಭದಲ್ಲಿ ಇದು ಮಾಡುವಾಗ ಹೇಳ್ತಾಯಿದ್ರು, ನಾನು ಸಾಲ ಮಾಡ್ಕೊಂಡು ಬಂದು ಅಲ್ಲೋಗಿ ಗುಲಾಮಗಿರಿ ಇವತ್ತು ಏನಾಗ್ತದೆ ಅಂತಂದರೆ, ಇವತ್ತು ರೈತರ ಮಕ್ಕಳೇ ಅಚ್ಚಾದಿನಂತಕ್ಕಂಥದ್ದು ಬಂದಿರೋದು ಈ ದೇಶದ ಸಾಮಾನ್ಯ ರೈತರಿಗಲ್ಲ, ಈ ದೇಶದ ಸಾಮಾನ್ಯದಲ್ಲಿ ದುಡಿತಾ ಇರ್ತಕ್ಕಂತಹ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ರೈತರಿಗೆಲ್ಲ ಅಚ್ಚಾದಿನ ಬಂದಿರತಕ್ಕಂಥದ್ದು. ಅಚ್ಚಾದಿನ ಬಂದಿರತಕ್ಕಂಥದ್ದು ಈ ದೇಶದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಅವ್ರಿಗೆ ಅಚ್ಚಾದಿನ ಬಂದಿದೆ. ಏನು ಬಂದಿದೆ? ನೀವು ಉದಾಹರಣೆಗೆ ಕೇವಲ ನಾಲ್ಕೇ ವರ್ಷದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅನಿಲ್ ಅಂಬಾನಿಯ ಪ್ರಾಪರ್ಟಿ $23 billion ಇತ್ತು. $23 billion ಅನಿಲ್ ಅಂಬಾನಿ ಇವತ್ತು ನಾಲ್ಕು ವರ್ಷದಲ್ಲಿ, ಕೇವಲ ನಾಲ್ಕು ವರ್ಷದಲ್ಲಿ $55 billion ಆಗಿದೆ. ಅನಿಲ್ ಅಂಬಾನಿಯ ಆಸ್ತಿ $55 billion, $23 billion ಹಿಡಿದು $55 billion ಹೋಗಿದೆ ಇವತ್ತು ಅವರ ಆಸ್ತಿ. ಅಂತಂದ್ರೆ ಇಡೀ ಅವರ 58 ವರ್ಷ ವಯಸ್ಸಾಗಿದೆ. ಅವರ ಅಪ್ಪನ ಆದಾಯನೂ ಸೇರ್ಕೊಂಡಂಗೆ ನಾನು ಇಲ್ಲಿ ತನಕ ನಾನು ಎಷ್ಟು ಸಂಪಾದನೆ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಆ ಸಂಪಾದನೆಯನ್ನು ಕೇವಲ 4 ವರ್ಷದಲ್ಲಾಗಿದೆ. 4-5 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಸಾಲ ಮಾಡಿ ವ್ಯಾಸಂಗ ಮಾಡಿರ್ತಕ್ಕಂಥವ್ರು ಇವತ್ತು ಬೆಂಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಮಾಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಕೆಲವು ಕಂಪ್ನಿಗಳಲ್ಲಿ ಡೋರ್ ಡೆಲಿವರಿ ಮಾಡ್ತಕ್ಕಂತಹ ಡಿಸ್ಟ್ರಿಬ್ಯೂಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರು ಈ ಮಟ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಒಂದು ಕಡೆ ತಂದೆ ತಾಯಿಗಳು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಮಗನ ಏನಾದರೂ ಮಾಡಿ ಒಬ್ಬ ಇಂಜಿನಿಯರಿಂಗ್ ಮಾಡಿತು ಅಂತ ಹೇಳಿದ್ರೆ ನನ್ನ ಕಷ್ಟ ನಿವಾರಣೆ ಆಗುತ್ತೆ, ನನ್ನ ಬಡತನ ಹೋಗುತ್ತೆ, ನಾನು ಏನೋ ಸಾಲ ಸೋಲ ಮಾಡಿ ಕಷ್ಟ ಬಿದ್ದು ಕೂಲಿಗೆ ಅದು ನನ್ನ ಮಗನನ್ನು ವ್ಯಾಸಂಗ ಮಾಡಿಸಿದ್ದೀನಿ, ಆ ಕಾರಣದಿಂದ ನನ್ನ ಬದುಕು ಉತ್ತಮ ಆಯ್ತು ಅಂತೇಳಿ ಕಲಿಸ್ಕೊಂಡಂತಹ ತಂದೆ ತಾಯಿಗಳಿಗೆ ಇವತ್ತು ಒಂದು ತುತ್ತು ಇಟ್ಟಾಕ್ಲಿಕ್ಕೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ಯಾಂಕ್ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಂಥ ನಗರಗಳಲ್ಲಿ, ಮೈಸೂರಿನಂಥ ನಗರಗಳಲ್ಲಿ, ಮಂಗಳೂರು ಬಾಂಬೆ ಅಂತ ನಗರಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗದೇ ನನಗೆ ಇವತ್ತು ಕ್ರೈಮ್ ಅಪರಾಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಜೀವನ ಮಾಡಬೇಕು. ಸಭೆಯಲ್ಲಿ ಶಂಕರ್, ಬಸವರಾಜು, ಜಯಶಂಕರ್, ನಾಗರಾಜು, ರಾಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಬೆಂಗಳೂರಿನ ಸಾಗರ ಆಸ್ಪತ್ರೆ ವತಿಯಿಂದ ಉಚಿತ ಹೃದಯ ತಪಾಸಣಾ ಶಿಬಿರವು ಸಂಘದ ಆವರಣದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷರಾದ ಮಾದೇಗೌಡ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸಾವಿರಾರು ಜನರು ಹೃದಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ರೈತರು ಪಟ್ಟಣ ಪ್ರದೇಶಗಳಲ್ಲಿ ಉತ್ತಮ ಚಿಕಿತ್ಸೆ ಪಡೆಯಲು ಕಷ್ಟವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಂಘದ ವತಿಯಿಂದ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು. ಹೃದಯ ರೋಗದ ಲಕ್ಷಣಗಳುಳ್ಳ ಎದೆ ನೋವು, ಎದೆ ಚುಚ್ಚುವುದು, ಹೃದಯದಲ್ಲಿ ರಂಧ್ರ ಇರುವುದು, ಎದೆಯ ಬಡಿತ ಹೆಚ್ಚಿರುವುದು, ಹೃದಯದ ಆಘಾತ ಆಗಿರುವುದಕ್ಕೆ ಉಚಿತವಾಗಿ ಸೂಕ್ತ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಗರ ಆಸ್ಪತ್ರೆಯ ತಜ್ಞ ವೈದ್ಯರುಗಳು ನಮ್ಮ ಸಂಘಕ್ಕೆ ಭೇಟಿ ನೀಡಿ ಉಚಿತವಾಗಿ ತಪಾಸಣೆ ಮಾಡಲು ಹಮ್ಮಿಕೊಂಡಿರುವುದರಿಂದ ತಾವುಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು ಬಂದು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಅಧ್ಯಕ್ಷರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಕೋರ್ಕೊಳ್ತೇನೆ. ವ್ಯಕ್ತಿಗಳು ನಾವು ಆರೋಗ್ಯವಾಗಿದ್ದೀವಿ ಅಂತ ನೀವು ಮನಸ್ಸಲ್ಲಿ ತಿಳ್ಕೊಂಡಿರ್ತೀರಾ, ಆದರೆ ಒಳಗಡೆಯಿಂದ ಹೃದಯ ನಿಮಗೆ ಕಾಣಿಸ್ತೇನೆ ಇರುವುದರಿಂದ ಒಂದು ಸಲ ಪ್ರಥಮವಾಗಿ ಒಂದು ಪ್ರಥಮ ಚಿಕಿತ್ಸೆ ತಗೊಂಡು ನಿಮ್ಮ ಆರೋಗ್ಯದ ಒಂದು ಕಡೆ ಗಮನ ಹರಿಸಬೇಕು ಅಂತ. ನಂತರ ನಡೆದ ಶಿಬಿರದಲ್ಲಿ 100+ ನಾಗರಿಕರು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ನಾಗರಾಜು, ಡಾಕ್ಟರ್ ಹೇಮಾ, ಪೂಜಾ, ಶಿಲ್ಪಾ, ಸುರೇಶ್, ಸುಬ್ರಹ್ಮಣ್ಯ ಹಾಜರಿದ್ದರು. ಪಾಂಡವಪುರ ಪಟ್ಟಣದ ಪಿಇಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ 2019-20 ಸಾಲಿನಿಂದ ವಿಜ್ಞಾನ ವಿಭಾಗವನ್ನು ಆರಂಭಿಸಲಾಗುತ್ತಿದೆ ಎಂದು ಪಿಇಎಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಗೌರವ ಕಾರ್ಯದರ್ಶಿಗಳಾದ ಕೆ ವೈರಮುಡಿಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಮುಂದಿನ ವರ್ಷದಿಂದ ವಿಜ್ಞಾನ ವಿಭಾಗವನ್ನು ಆರಂಭಿಸಬೇಕೆಂದು ಆಡಳಿತ ಮಂಡಳಿಯ ಕೋರಿಕೆ ಮೇರೆಗೆ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸಣ್ಣ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜರವರು ವಿಜ್ಞಾನ ವಿಭಾಗಕ್ಕೆ ಸರ್ಕಾರದಿಂದ ಅನುಮತಿ ದೊರಕಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. 19-20ನೇ ಸಾಲಿಗೆ ನಮ್ಮ ಆಡಳಿತ ಮಂಡಳಿಯವರು ಸೈನ್ಸ್ ವಿಭಾಗವನ್ನು ತೆರೆಯಬೇಕಂತ ಮೇರೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜ್ಯದ ಸಣ್ಣ ನೀರಾವರಿ ಸಚಿವರಾದ ಮಾನ್ಯ ಪುಟ್ಟರಾಜರವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಈ ವರ್ಷ 19-20ನೇ ಸಾಲಿಗೆ ಸೈನ್ಸ್ ವಿಭಾಗವನ್ನು ತೆರೆಯುವುದಕ್ಕೆ ಸರ್ಕಾರದ ಅನುಮತಿಯನ್ನು ಕೊಡಿಸಿಕೊಟ್ಟಿರುತ್ತಾರೆ. ಅವರಿಗೆ ಮೊಟ್ಟ ಮೊದಲಾಗಿ ನಾವು ಸಂಸ್ಥೆ ಆಭಾರಿಯಾಗಿದ್ದೇವೆ. ಹಾಗೆ ಮಿಗಿಲಾಗಿ ಈ ಸಂಸ್ಥೆ ಅಧ್ಯಾಪಕ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೆಚ್ಚಿನ ಗೌರವ ಇಟ್ಟಿರುವುದರಿಂದ ಈ ಸಾರಿ ತೆರೆದಿರತಕ್ಕಂಥ ಸೈನ್ಸ್ ವಿಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಬೇಕು ಮತ್ತು ತಂದೆ ತಾಯಿಗಳು ಇದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹೊರಗಡೆ ಹೋಗತಕ್ಕಂಥ ಅದನ್ನು ಮನಗಂಡು ಅದನ್ನು ತಪ್ಪಿಸಲೇಬೇಕು ಅಂತೇಳಿ ನಮ್ಮ ಅಧ್ಯಕ್ಷ ಆದ ಮಾನ್ಯ ಸಿ ಎಸ್ ಪುಟ್ಟರಾಜರವರು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸೈನ್ಸ್ ವಿಭಾಗವನ್ನು ತೆರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಯೋಗಾಲಯ ಹಾಗೂ ಎಲ್ಲ ಸೌಲಭ್ಯಗಳು ಮತ್ತು ಸಲಕರಣೆಗಳು ಲಭ್ಯವಿದ್ದು ನುರಿತ ಅಧ್ಯಾಪಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಬಂದಿರತಕ್ಕಂಥ ಫಲಿತಾಂಶವನ್ನು ನೋಡಿದಾಗ ನಿಜಕ್ಕೂ ಕೂಡ ಸಂತೋಷವನ್ನು ಪಡ್ತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು 80% ಕಾಲೇಜು ವಿಭಾಗದಲ್ಲಿ ಮಕ್ಕಳುಗಳು 80% ಇವತ್ತು ನಮ್ಮ ತೆರೆಗಡೆ ಆಗಿದ್ದಾರೆ. 80% ಕೂಡ ಬಂದಿದೆ. ಹಾಗೆ ಹೈಸ್ಕೂಲ್ ವಿಭಾಗದಲ್ಲಿ 172 ಮಕ್ಕಳು ಕೂತಿದ್ರು, 166 ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲಿ ನಮ್ಮ ಅಧ್ಯಾಪಕ ವರ್ಗದವರು, ಎಲ್ಲ ಆಡಳಿತ ವರ್ಗದವರು ಎಲ್ಲರೂ ಹೆಚ್ಚಿನ ಗಮನವನ್ನು ಕೊಟ್ಟು ಈ ಸಂಸ್ಥೆಯ ಗೌರವವನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಮಾತನಾಡ್ತಾ ಇದ್ದೀನಿ. ಅಸಂಘಟಿತ ಕಾರ್ಮಿಕರು ಸಂಘಟಿತರಾಗಿ ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಫಾರೂಕ್ ಜರೇರ್ ಅವರು ಕರೆ ನೀಡಿದರು. ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಡೆದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಮಿಕರು ರಾಷ್ಟ್ರದ ಸಂಪತ್ತು, ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ. ಕಾರ್ಮಿಕರು ಸಂಘಟಿತರಾಗಿ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಈ ಕೃಷಿ ಕಾರ್ಮಿಕ ವರ್ಗ ಮತ್ತು ಕೃಷಿಯೇತರ ವರ್ಗವನ್ನು ಮಾಡುವವರು ಕೂಡ ದುಡಿತದ ವರ್ಗ ಅಂತ ನಾವು ಕರಿತೀವಿ. ದಿನಗೂಲಿ ನೌಕರರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಮತ್ತು ಬೇರೆ ಎರಡು ಅಂಗಡಿ ಮುಂಗಟಗಳಲ್ಲಿ ಕೆಲಸ ಮಾಡೋರು, ಹೀಗೆ ಹಲವಾರು ಒಂದು ಕ್ಷೇತ್ರದಲ್ಲಿ ದಿನಗೂಲಿ ನೌಕರನಾಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಾವು ಕಾರ್ಮಿಕರು ಅಂತ ಕರೆಯುತ್ತೇವೆ. ಈ ಕಾರ್ಮಿಕ ದಿನಾಚರಣೆಯನ್ನು ನಾವು ಏನು ಮೇ 1 ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ, ಪ್ರತಿಯೊಂದು ದಿನಾಚರಣೆಗೆ ಅದರದೇ ಆದಂಥ ಒಂದು ಹಿನ್ನೆಲೆ ಅಥವಾ ಇತಿಹಾಸ ಅಥವಾ ಮಹತ್ವ ಇದ್ದೇ ಇರುತ್ತೆ. ಅಥವಾ ಒಂದು ನಿಗದಿತ ವೇತನವಾಗಲಿ ಅಥವಾ ಅವರಿಗೆ ಕೆಲಸದ ಅವಧಿಗೂ ಯಾವುದೇ ಒಂದು ಮಿತಿ ಇರಲಿಲ್ಲ. ತಾಲೂಕು ಕಾರ್ಮಿಕ ಅಧಿಕಾರಿ ಮಹೇಶ್ ಗೌಡ ಮಾತನಾಡಿ, ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. 11 ವಲಯಗಳನ್ನು ಸೇರಿಸಿದ್ದಾರೆ ಅಸಂಘಟಿತ ಕಾರ್ಮಿಕರಲ್ಲಿ. 9 ವಲಯಗಳಲ್ಲಿ 11 ವಲಯಗಳನ್ನು ಸೇರಿಸಿದ್ದಾರೆ. ಕಟ್ಟಸಾಲಿಗರು, ಕಡಸರು, ಮಡವಾಳರು, ಕುಂಬಾರರು, ಮರಗೆಲಸಗಾರರೆಲ್ಲರೂ ಆ ಒಂದು ಅಮಾಲಿ ಇವರೆಲ್ಲರೂ 11 ವಲಯಗಳನ್ನು ನಮ್ಮ ಕಾರ್ಮಿಕ ಇಲಾಖೆ ಅವರನ್ನು ತಿಳಿಸಿ ಅವ್ರಿಗೂ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಒಂದು ಯೋಜನೆ ಹಾಕಿದೆ. ಆಲ್ರೆಡಿ ಅದು ಪ್ರೋಸೆಸ್ ನಡೀತಾ ಇದೆ. ಈ ಒಂದು ನೀತಿ ಸಂಹಿತೆ ಜಾರಿ ಆದ್ದರಿಂದ ಅದನ್ನ ಯಾವುದು ಇನ್ನೂ ಮಾಡಿಲ್ಲ. ನೆಕ್ಸ್ಟ್ ಅದು ಕೊಡ್ತೀವಿ. ಈಗ ಅಂಬೇಡ್ಕರ್ ರಸ್ತೆ ಯೋಜನೆಯಲ್ಲಿ ಟೈಲರ್ಗಳಿಗೂ ಸುದಾ ಒಂದು ಸ್ಮಾರ್ಟ್ ಕಾರ್ಡ್ ಕೊಡೋ ಯೋಜನೆ ಆಗಿದೆ. ಆಲ್ರೆಡಿ ಕೆಲವೆಲ್ಲ ಇನ್ನೂ ಬಂದಿದೆ, ಇನ್ನೂ ಕೆಲವೆಲ್ಲ ಬರಬೇಕು. ವೇದಿಕೆಯಲ್ಲಿ ರಾಜೇಶ್, ಪಾಂಡು, ಮಹೇಶ್, ನಾಗರಾಜು, ಪ್ರಭಾಕರ್, ರಾಜೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮೇಲುಕೋಟೆಯಲ್ಲಿ ಸಂಭ್ರಮದ ತಿರುನಕ್ಷತ್ರ ಮಹೋತ್ಸವ, ನಾಗದೋಷ ಪರಿಹಾರಕ್ಕೆ ಮಹಾಭಿಷೇಕ, ಭವ್ಯ ಮೆರವಣಿಗೆಯಲ್ಲಿ ಪವಿತ್ರ ತೀರ್ಥ ರವಾನೆ. ಮೈತ್ರಿ ಸರ್ಕಾರದ ಬಗ್ಗೆ ಚೆಲುವರಾಯಸ್ವಾಮಿ ಆಕ್ರೋಶ, ಸಿದ್ದರಾಮಯ್ಯ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ, ಮಂಡ್ಯ ಮನ್ಮೂಲ್ಗೆ ಚುನಾವಣೆ ನಡೆಸಲು ತಾಕೀತು. ಮಂಡ್ಯದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಶಂಕರಾಚಾರ್ಯರ ತತ್ವ ಅಳವಡಿಕೆಗೆ ಕರೆ. ದೇಶವಳ್ಳಿ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ, ಸಾವಿನ ಸುತ್ತ ಅನುಮಾನದ ಹುತ್ತ, ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ, ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಘಟನೆ, ಭಯಭೀತರಾದ ಗ್ರಾಮಸ್ಥರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ.
ವಂದನೆಗಳು.